ಪರಿಹಾರಕ್ಕಾಗಿಯೇ ಒಂದೊಂದು ಶ್ಲೋಕಗಳಿವೆ. ಸಂತಾನ ಪ್ರಾಪ್ತಿಗಾಗಿ ಕಾರ್ತಿಕೇಯ ಧ್ಯಾನ ಮಾಡಬೇಕು. ಕುಕ್ಕುಟಾಸುರನನ್ನು ಸಂಹರಿಸಿ ಅಗ್ನಿಯಂತೆ ಪ್ರಜ್ವಲಿಸುತ್ತಾ ವಿಷ್ಣು ಕಳೆಯನ್ನು ಹೊಂದಿ ಮಹಾವೀರನಾಗಿ ನರದೋಷದ ವಿಷವನ್ನು ಪರಿಹಾರ ಮಾಡಿ ಸರ್ಪದೇವಗಣಗಳಿಂದಲೂ ಪೂಜಿತನಾಗಿ ಗಣಪತಿಗೆ ಪ್ರೀತಿಯ ಅನುಜನಾಗಿರುವ ಕಾರ್ತಿಕೇಯನನ್ನು ದೋಷ ಪರಿಹಾರಕ್ಕಾಗಿ ಭಜಿಸುವೆನೋ ಎಂದು ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ ಹುತ್ತವನ್ನು ಸುತ್ತಿದ್ರೆ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತವೆ ಎಂಬುದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಆರೋಗ್ಯದಲ್ಲಿ ಸುಧಾರಣೆಯಾಗಬೇಕೆಂದ್ರೆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಉದಯ ಕಾಲದಲ್ಲಿ ಬ್ರಹ್ಮ ಸ್ವರೂಪನು, ಮಧ್ಯಾಹ್ನ ಕಾಲದಲ್ಲಿ ಮಹೇಶ್ವರ ಸ್ವರೂಪನು, ಅಸ್ತಮದಲ್ಲಿ ವಿಷ್ಣು ಸ್ವರೂಪನು, ಹೀಗೆ ತ್ರಿಮೂರ್ತಿ ಸ್ವರೂಪನಾದ ದಿವಾಕರನೇ ನಿನಗೆ ನನ್ನ ನಮಸ್ಕಾರಗಳು. ಈ ಮಂತ್ರವನ್ನು ಪ್ರತಿದಿನ ಸ್ನಾನದ ಬಳಿಕ ಸೂರ್ಯನ ದರ್ಶನ ಮಾಡುತ್ತಾ 3 ಬಾರಿ ಹೇಳಿಕೊಂಡ್ರೆ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ಇನ್ನು ಎಲ್ಲ ಕೆಲಸಗಳಲ್ಲೂ ಶುಭವಾಗಬೇಕೆಂದ್ರೆ ಗೋಗ್ರಾಸ ಧ್ಯಾನ ಮಾಡಬೇಕು. ಹೇ ಗೋಮಾತಾ, ನೀನು ವಿಷ್ಣುವಿಗೂ ತಾಯಿ, ಯಾವಾಗಲೂ ಪದತಲದಲ್ಲಿ ಇರುವವಳು. ಅಂತಹ ನಿನಗೆ ನಾನು ಆಹಾರವನ್ನು ಕೊಡುತ್ತಿದ್ದೇನೆ, ಸ್ವೀಕರಿಸಿ ಸಂತುಷ್ಟಳಾಗು ಎಂದು ಹೇಳಿ ಪ್ರತಿದಿನ 1 ಬೊಗಸೆ ಅಕ್ಕಿಯ ಜೊತೆ ಬೆಲ್ಲವನ್ನು ಕುಟ್ಟಿ ನೆನೆಸಿ ಅದನ್ನು ಪೂಜಿಸಿ ಆಹಾರವನ್ನು ಪಾತ್ರೆಯಲ್ಲಿಟ್ಟುಕೊಂಡು ಗೋಪ್ರದಕ್ಷಿಣೆ ಮಾಡಿ ಆಹಾರವನ್ನು ಗೋವಿಗೆ ಕೊಡಬೇಕು. ಈ ರೀತಿ ಮಾಡುವುದರಿಂದ ಎಲ್ಲವೂ ಒಳಿತಾಗುತ್ತೆ. ಪಾಪ ಪರಿಹಾರಕ್ಕಾಗಿ ಗೋಪ್ರದಕ್ಷಿಣೆ ಮಾಡಬೇಕು. ಹೇ ಗೋಮಾತಾ, ಸರ್ವ ಪಾಪಗಳನ್ನು ಕಳೆದು ಎಲ್ಲವನ್ನು ಶುಭವಾಗಿಸುವ ಸರ್ವದೇವ ಸ್ವರೂಪಿಣಿಯಾದ ನಿನಗೆ ಪ್ರದಕ್ಷಿಣೆ ಮಾಡುತ್ತಿದ್ದೇನೆ. ಈ ಮಂತ್ರವನ್ನು ಹೇಳಿಕೊಂಡು ಗೋವಿನ ಪ್ರದಕ್ಷಿಣೆ ಮಾಡಿ ಬಾಲದ ಹತ್ತಿರ ಹಾಗೂ ಮುಖದ ಹತ್ತಿರ ನಮಸ್ಕಾರ ಮಾಡಬೇಕು. ಜೊತೆಗೆ ತಾಮೂಲದಾನ ಕೊಡಬೇಕು. ಈ ರೀತಿ ಮಾಡುವುದರಿಂದ ಪಾಪ ಪರಿಹಾರವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.